श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशिकर दयाशतकस्तोत्रदार्थानुसन्धानी एप्पत्येरण श्लोक अनितरजुषामन्तर्मूलेऽप्यपायपरिप्लवे कृतविदनघा विच्छेद्यैषां कृपेयमवश्यताम् ಪ್ರಪದನ ಫಲ ಪ್ರಸಂಗ ಪ್ರಸಂಗವಿವರ್ಜಿತ ಪ್ರತಿವಿಧಿ ಮುಪಾಧತ್ಸೆ ಸಾರ್ಧಂ ವೃಷಾ ದ್ರಿಹಿತೈಷಿಣ ಕೃಪೆ ದಯಾದೇವಿಯೇ ಅನಿತರಜುಷಾಂ ಇತರರನ್ನು ಆಶ್ರಯಿಸದೆ ಚರಣಾರವಿಂದೈಕ ಶರಣರಾದ ಪ್ರಪನ್ನರಿಗೆ ಅಂತರ್ಮೂಲೆ ಮನಃಪೂರ್ವಕವಾದ ಅಪಾಯ ಪರಿಪ್ಲವೆ ಪಾಪಗಳ ಅಪಾಯ ಉಂಟಾದರೂ ಕೃತವಿತ್ ಅನುಷ್ಠಿಸಿದ ಪ್ರಪತ್ತಿಯನ್ನು ನೆನೆಯುವವಳು ಅನಘಾ ದೋಷರಹಿತಳೂ ಆದ ನೀನು ಯಶಾಂ ಇವರು ಯಮವಶ್ಯತಾಂ ಯಮನಿಗೆ ಅಧೀನವಾಗಿರುವುದನ್ನು ವಿಚ್ಛಿದ್ಯ ಹೋಗಲಾಡಿಸಿ ಪ್ರಪದನ ಫಲ ಪ್ರತ್ಯಾದೇಶ ಪ್ರಸಂಗ ವಿವರ್ಜಿತಂ ಪ್ರಪತ್ತಿಯ ಫಲವಾದ ಭಗವತ್ಪ್ರಾಪ್ತಿಗೆ ವಿಘ್ನ ಪ್ರಸಂಗವಿಲ್ಲದಂತೆ ಪ್ರತಿವಿಧಿಂ ಉಪಾಧತ್ಸೆ ಪರಿಹಾರವನ್ನು ಉಂಟು ಮಾಡುತ್ತೀಯೇ ಪ್ರಪತ್ತಿ ಮಾಡಿದ ಮೇಲೆಯೂ ಸಹ ನೀನೇ ನಿನ್ನ ಅನುಗ್ರಹದಿಂದ ಪ್ರಪತ್ತಿಯನ್ನು ಮಾಡಿಸುತ್ತೀಯ ಚೇತನರಿಗೆ ಅದಾದ ಮೇಲೆ ನಿನ್ನಿಂದಲೇ ರಕ್ಷಣೆ ಮಾಡಲ್ಪಡುತ್ತದೆ ಅನಂತರ ಕಾಲದಲ್ಲಿ ಸಹ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಪ್ರಪತ್ತಿ ಮಾಡಿದ ನಂತರ ಮುಂದಿನ ಕಾಲದಲ್ಲಿ ಬುದ್ಧಿಪೂರ್ವಕವಾದ ಅಪರಾಧಗಳು ಸಂಭವಿಸಬಹುದು ಅದಕ್ಕೂ ಸಹ ದಯಾದೇವಿಯು ಯುಕ್ತವಾದ ಆ ಅಪರಾಧಗಳಿಗೆ ಅನುಗುಣವಾದ ಪ್ರಾಯಶ್ಚಿತ್ತವೇ ಮೊದಲಾದವುಗಳನ್ನು ಮಾಡಿಸಿಯೋ ಇಲ್ಲ ಹಾಗೆ ಪ್ರಾಯಶ್ಚಿತ್ತ ಮಾಡದೇ ಇರುವ ಕಠಿಣ ಪ್ರವೃತ್ತಿಯಾಗಿದ್ದವರಿಗೆ ಪ್ರಾಯಶ್ಚಿತ್ತ ಮಾಡದೇ ಇದ್ದರೆ ಲಘುವಾದ ದಂಡನೆಯನ್ನು ವಿಧಿಸಿಯೋ ಚೇತನರಿಗೆ ಫಲವನ್ನು ಹೇಗಾದರೂ ದೊರಕಿಸಿಕೊಡುವಳು ಮತ್ತು ಅವರಿಗೆ ಎಂದೂ ನರಕವಾಸವೇ ಮೊದಲಾದವು ಸಂಭವಿಸದಂತೆ ಅನುಗ್ರಹಿಸು ಎಂದು ಅನುಸಂಧಾನ ಮಾಡ್ತಾರೆ ಈ ಶ್ಲೋಕದಲ್ಲಿ ಅನಿತರ ಜುಷಾಮ್ ಪ್ರಯೋಜನಾಂತರ ಮತ್ತು ದೇವತಾಂತರಗಳಿಂದ ವಿಮುಖರಾದವರು ಇತರ ವಿಷಯಗಳಲ್ಲಿ ಆಸೆ ಇಲ್ಲದವರು ಅಂದರೆ ಇತರ ಪ್ರಯೋಜನವಾಗಲಿ ಇತರ ದೇವತೆಗಳಲ್ಲಾಗಲಿ ಇವರು ಅದರಿಂದ ವಿಮುಖರಾದವರಿಗೆ ಅಂತರ್ಮೂಲಪಿ ಅಪಾಯ ಪರಿಪ್ಲೈ ಅಬುದ್ಧಿಪೂರ್ವಕವಾಗಿ ಮಾಡಿದ ಪಾಪಗಳು ನಮಗೆ ಒಟ್ಟುವುದಿಲ್ಲ ಆದರೆ ಅಂತಹ ಇಲ್ಲಿ ಅಂತಹ ಎಂದರೆ ಅಂತಃಕರಣ ಅದರ ಮೂಲಕವಾದ ಬುದ್ಧಿಪೂರ್ವಕವಾದ ಅನೇಕ ಅಪರಾಧಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗೆ ಉಂಟಾದರೆ ಕೃತವಿತಿ ಮಾಡಿದಂತಹ ಪ್ರಪತ್ತಿಯನ್ನು ನೆನೆಯುವವಳು ದಯಾದೇವಿ ನಾನು ಅಹೃದಯವಾಗಿ ಒಂದು ಕ್ಷಣ ಮಾಡಿದ ಆಕ್ರಂದನ ರೂಪವಾದ ಪ್ರಪತಿಯನ್ನೇ ದಯಾದೇವಿ ಬಹಳ ಪ್ರೀತಿಯಿಂದ ಸ್ವೀಕರಿಸುವಳು ಹೇಗೆಂದರೆ ಶ್ರೀಕೃಷ್ಣನು ಹೇಳಿದಂತೆ ಋಣಂ ಪ್ರವೃದ್ಧ ಪ್ರವೃದ್ಧಮಿವ ಮೇ ಹೃದಯ ನಾತಿ ಸರ್ಪತಿ ಅಂತ ಹೇಳಿಬಿಟ್ಟು ದ್ರೌಪದಿಯ ವಿಷಯದಲ್ಲಿ ಹಾಗೆ ಹಾಗೆ ದಯಾದೇವಿ ಸಹ ನಾನು ಯಾವುದೋ ಒಂದು ಮನಃಪೂರ್ವಕವಾಗಿ ಮಾಡದೇ ಇರ್ಬೋದು ಅಹೃದಯವಾಗಿ ಮಾಡಿರ್ಬೋದು ಒಂದು ಕ್ಷಣ ಒಂದು ಆಕ್ರಂದನ ಮಾಡಿದೆ ಅದನ್ನೇ ಪ್ರೀತಿಯಿಂದ ಸ್ವೀಕರಿಸ್ತಾಳೆ ದಯಾದೇವಿ ಅಂತ ಹೇಳ್ತಾರೆ ಅದಕ್ಕೆ ಕೃತವಿತ್ತು ಅಂತ ಅನಘ ನೀನು ಯಾಕೆ ಅಂದರೆ ನಿಗ್ರಹ ಮಾಡುವಂತಹ ದೋಷವಿಲ್ಲದವಳು ನೀನು ವಿಚ್ಛಿದ್ಯೈಶ ಅವಶ್ಯಕ ಪ್ರಮಾಣಗಳಲ್ಲಿ ನಮಗೆ ತಿಳಿಯುತ್ತೆ ನಖಲು ಭಾಗವತಾ ಯಮ ವಿಷಯಂ ಗಚಂತಿ ಪರಿಹರ ಮಧುಸೂದನ ಪ್ರಪನ್ನಾನೆ ಮೊದಲಾದಗಿ ಈ ಪ್ರಮಾಣಗಳಂತೆ ಪ್ರಪನ್ನರಿಗೆ ನರಕವಾಸವೇ ಮೊದಲಾದವು ಎಂದೂ ಉಂಟಾಗುವುದಿಲ್ಲ ಪ್ರಪದನ ಫಲ ಪ್ರತ್ಯಾದೇಶ ಪ್ರಸಂಗ ವಿವರ್ಜಿತಂ ಈಗ ಅಭ್ಯುಪಗತವಾದ ಪ್ರಾರಬ್ಧ ಕರ್ಮಗಳು ನಾಶವಾದಾಗ ಮೋಕ್ಷ ದೊರಕುವಂತೆ ಅಪರಾಧಗಳ ಕ್ಷಮಾಪಣೆಗೆ ಪುನಃಪ್ರಪದವನ್ನು ಮಾಡಿಸುವೆ ಮೋಕ್ಷವನ್ನು ಕೊಡುವೆನೆಂದು ಭಗವಂತನು ಮಾಡಿದ ಸಂಕಲ್ಪವು ವ್ಯರ್ಥವಾಗದಂತೆ ಮಾಡುವುದು ನಿನ್ನ ಹೊಣೆಯಾಗಿದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಪ್ರತಿವಿಧಿ ಮುಪಾಧತ್ಸೆ ಸಾರ್ಧಂ ವೃಷಾದ್ರಿ ಹಿತೈಷಿಣ ಪ್ರತಿವಿಧಿ ಎಂದರೆ ಪ್ರಾಯಶ್ಚಿತ್ತವು ಪ್ರಪತ್ತಿ ಮಾಡಿದವರು ಬುದ್ಧಿಪೂರ್ವಕವಾಗಿ ಅಪರಾಧಗಳನ್ನು ಮಾಡುವುದಿಲ್ಲ ಹಾಗೆ ಒಂದು ಸಮಯ ಮಾಡಿದರೂ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಸಿ ಅವರ ದೋಷಗಳೆಲ್ಲ ಕಳೆಯುವಂತೆ ಮಾಡುವಳು ದಯಾದೇವಿಯು ಎನ್ನುತ್ತಾರೆ ಇದನ್ನೇ ಸ್ವಾಮಿ ದೇಶಿಕನ್ ಕೌಟಿಲ್ಯೇ ಸತಿ ಶಿಕ್ಷಯಾಪಿ ಅನಘಯನೆ ಕ್ರೋಢೀಕರೋತಿ ಪ್ರಭು ಅಂತ ಹೇಳಿರುವುದು ಹೀಗೆ ಶ್ರೀನಿವಾಸನ ಜೊತೆಯಲ್ಲಿ ಎಂಬುದರಿಂದ ಸಾರ್ಧಂ ವೃಷಾದ್ರಿ ಹಿತೈಷಿಣ ಎಂಬುದರಿಂದ ಶ್ರೀನಿವಾಸನ ಜೊತೆಯಲ್ಲಿ ಅಂತ ಹೇಳಿರುವುದು ಭಗವಂತನಿಗೆ ಅಪ್ರಾಧಾನ್ಯವೂ ದಯಾದೇವಿಗೆ ಪ್ರಾಧಾನ್ಯವು ಸೂಚಿತವಾಗಿದೆ ಇದರಿಂದ ಅಂತ ఆచార్యరు వ్యాగ వ్యాఖ్యాననది స్వరసియగీ నమగే తెలుసుకొంటారు అనిత రజూషామంతర్మూలేప్్యపాయ పరిప్లవే కృత విదనహా విచ్ఛిద్యేషాం కృపే యమవశ్యతాం ప్రపదన ఫల ప్రత్యాదేశ ప్రసంగ వివర్జితం ప్రతివిధిముపాద సేశార్ధం ఋషాత్రిహితేషినా ముందిన శ్లోక क्षणविलयिनां शास्त्रार्थानां फलाय निवेशिते सुरपितृगणे निर्वेशात् प्रागपि प्रलयङ्गते अधिगतवृषक्ष्माभृन्नाथाम् अकालवशं वदां प्रतिभुवमिह व्याचक्षुस्त्वां कृपे निरुपप्लवाम् कृपे दयादेविये क्षणविलैनाम् अत्यल्पकालदली नाशवागुवन्तः शास्त्रार्थानां ಯಾಗ ದಾನ ಮೊದಲಾದ ಮೊದಲಾದವುಗಳನ್ನು ಹೇಳುವಂತಹ ವಾಕ್ಯಗಳಿಂದ ಪ್ರತಿಪಾದ್ಯವಾದ ಜ್ಯೋತಿಷ್ಠೋಮಾದಿಗಳ ಫಲಾಯ ಫಲಪ್ರದಾನಕ್ಕಾಗಿ ನಿವೇಶಿತೇ ಸುರಪಿತೃಗಣೆ ನಿಯಮಿಸಲ್ಪಟ್ಟಿರುವ ದೇವತೆಗಳ ಮತ್ತು ಪಿತೃಗಳ ಸಮೂಹಗಳು ನಿರ್ವೇಶಾತ್ ಪ್ರಾಗಪಿ ಆಯಾ ಕರ್ಮಗಳನ್ನು ಮಾಡಿದವರು ಫಲವನ್ನು ಪಡೆಯುವುದಕ್ಕೆ ಮೊದಲೇ ಕೂಡ ಪ್ರಳಯಂಗತೇಪಿ ನಾಶ ಹೊಂದಿದರೂ ವಶಂವದ ಆ ಕಾಲಕ್ಕೆ ಅಧೀನ ಅಧೀನಳಾಗದೆ ನಿತ್ಯವಾಗಿರುವ ನಿರುಪಪ್ಲವಾಂ ಯಾವ ಉಪದ್ರವವನ್ನು ಹೊಂದದೇ ಇರುವಂತಹ ಅಧಿಗತ ವೃಷಕ್ಷ್ಮಾಭೃನ್ನಾಥಾಂ ವೆಂಕಟಾದ್ರೀಶನಾದ ಶ್ರೀನಿವಾಸನನ್ನು ಸೇರಿದವಳು ಆದಂತಹ ತ್ವಾಂ ನಿನ್ನನ್ನು ಇಹ ಆಯಾ ಕರ್ಮಗಳಿಗೆ ಫಲವನ್ನು ಕೊಡುವ ಈ ವಿಷಯದಲ್ಲಿ ಪ್ರತಿಭುವಂ ಆಚಕ್ಷು ಹೊಣೆಯಾದವಳೆಂದು ಆಚಾರ್ಯರು ನಿರೂಪಿಸಿದ್ದಾರೆ ಅಥವಾ ಜಾಮೀನ್ ಜಾಮೀನಾಗಿದ್ದೀಯೇ ನೀನು ಅನ್ನುವ ಹಾಗೆ ಆ ಅರ್ಥವೂ ಇಲ್ಲಿ ಬರುತ್ತದೆ ಪಾಪಗಳನ್ನು ಕಳೆಯಲು ಪುನಃ ಪ್ರಪತ್ತಿಯನ್ನು ನೀನೇ ಮಾಡಿಸುತ್ತೀಯೇ ದಯಾದೇವಿಯೇ ಅಂತ ಹೇಳಿದರು ಹಿಂದಿನ ಶ್ಲೋಕದಲ್ಲಿ ಇದರಿಂದ ಬುದ್ಧಿಪೂರ್ವಕವಾದ ಅಪರಾಧಗಳು ಪ್ರಪಂಧನಿಗೆ ಸಂಭವಿಸಿದರೂ ಅದನ್ನೆಲ್ಲ ಪರಿಹರಿಸುವಳು ದಯಾದೇವಿಯೋ ಎಂಬುದು ತಿಳಿಯುವುದು ಈಗ ಸ್ವರ್ಗಾದಿ ಫಲಗಳನ್ನು ಬಯಸುವವರಿಗೆ ಫಲ ಕೊಡುವ ಆಯಾ ದೇವತೆಗಳು ನಾಶ ಹೊಂದಿದರೂ ಸಹ ಫಲಪ್ರಾಪ್ತಿಗೆ ಯಾವ ಕುಂದಿಲ್ಲದಂತೆ ದಯಾದೇವಿಯೇ ಆಯಾ ಫಲಗಳನ್ನು ಕೊಡಿಸುವಳು ಎಂದು ಇಲ್ಲಿ ಸ್ತೋತ್ರ ಮಾಡ್ತಾರೆ ಆ ಸುಕೃತಗಳಿಗೆಲ್ಲ ನೀನೇ ಜಾಮೀನಾಗಿರುವೆ ಎಂದು ಸ್ವಾರಸ್ಯವಾಗಿ ಹೇಳ್ತಾರೆ ಯಜ್ಞವೇ ಮೊದಲಾದ ಕರ್ಮಗಳಿಂದ ಆರಾಧಿಸಲ್ಪಟ್ಟ ದೇವತೆಗಳು ಪಿತೃಗಳು ಸಹ ಪ್ರಳಯದಲ್ಲಿ ನಾಶ ಹೊಂದುತ್ತಾರೆ ಅವರು ಯಾರೂ ನಿತ್ಯರಲ್ಲ ಅವರೆಲ್ಲರೂ ಕರ್ಮವಶ್ಯರೇ ಹಾಗೆ ಅವರು ನಾಶ ಹೊಂದಿದರೂ ನೀನು ಜಾಮೀನಿಗಾಗಿ ಇಟ್ಟ ವಸ್ತುವಾಗಿದೆಯಾ ನೀನು ಅವರುಗಳ ಆರಾಧನೆಗೆ ಅನುಗುಣವಾದ ಫಲಗಳನ್ನು ನೀನು ಕೊಡಿಸುವೆ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಹೀಗೆ ಪುಣ್ಯ ವಿಷಯದಲ್ಲಿ ನೀನು ಏನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿರುವೆ ಎನ್ನುತ್ತಾರೆ ಸ್ವಾಮಿ ದೇಶಿಕ ಪ್ರಳಯ ಕಾಲದಲ್ಲಿಯೂ ದಯೆಯು ಅನುವರ್ತಿಸುವುದು ಎಂಬುದನ್ನು ಇದರಿಂದ ತಿಳಿಸುತ್ತಾರೆ ಕ್ಷಣವಿಲೈನಾಂ ಶಾಸ್ತ್ರಾರ್ಥಾನಾಂ ಫಲಾಯ ನಿವೇಶಿತೆ ಸುರಪಿತೃಗಣೆ ಶಾಸ್ತ್ರಾರ್ಥಗಳಾದ ಯಜ್ಞವೇ ಮೊದಲಾದವು ಕ್ಷಣಕಾಲವಿದ್ದು ನಾಶವಾಗುವು ಅದೆಲ್ಲ ಕರ್ಮಗಳು ಆ ಯಜ್ಞ ಮುಗಿ ಮುಗಿದ ಉಡನೆ ಅದು ನಾಶವಾಗಿಬಿಡುವುದು ಇದರಿಂದ ನೀನು ಮಾತ್ರ ಪ್ರಳಯದಲ್ಲಿಯೂ ನೀನು ಸ್ಥಿರವಾಗಿರುವೆ ಎಂಬ ವ್ಯತಿರೇಕ ಇಲ್ಲಿ ಸೂಚಿತವಾಗಿದೆ ಕ್ರಿಯೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಾಶವಾಗುವುದಾದರೂ ಆಯಾ ಕ್ರಿಯೆಗಳಿಂದ ಆರಾಧಿಸಲ್ಪಡುವ ದೇವತೆಗಳು ಅನೇಕ ಕಾಲ ಇದ್ದು ಫಲಗಳನ್ನು ಕೊಡುವರು ಆ ದೇವತೆಗಳು ಆಯಾ ಸ್ಥಾನಗಳಲ್ಲಿ ಇದ್ದು ಫಲ ಕೊಡಲು ನಿಯಮಿಸಲ್ಪಟ್ಟಿದ್ದಾರೆ ಪರಮಾತ್ಮನಿಂದ ಹಾಗೆ ಅಂತ ನಮಗೆ ಶಾಸ್ತ್ರಗಳಿಂದ ತಿಳಿಯುತ್ತೆ ಆದರೆ ಅವರೂ ಸಹ ಪ್ರಳಯದಲ್ಲಿ ನಾಶವಾಗಿಬಿಡ್ತಾರೆ ಇಲ್ಲಿ ಪೂರ್ವ ಮೀಮಾಂಸಕರು ಕರ್ಮದಿಂದ ಉಂಟಾದ ಅಪೂರ್ವವೆಂಬುದೇ ಫಲ ಕೊಡುವುದು ದೇವತೆಗಳಲ್ಲ ಎನ್ನುತ್ತಾರೆ ಅದು ಸರಿಯಲ್ಲ ಎಂಬುದು ಕೂಡ ಇಲ್ಲಿ ಈ ವಾಕ್ಯದಿಂದ ತಿಳಿಯುತ್ತೆ ನಮಗೆ ಈ ಶ್ಲೋಕದಲ್ಲಿ ನಿರ್ವೇಶಾತ್ ಪ್ರಾಗಭಿ ಪ್ರಲಯಂಗತೆ ಆ ದೇವತೆಗಳು ಸಹ ಪ್ರಳಯದಲ್ಲಿ ನಾಶವಾಗಿಬಿಡ್ತಾರೆ ಆದ್ದರಿಂದ ಮಾಡಲ್ಪಟ್ಟ ಯಜ್ಞವೇ ಮೊದಲಾದ ಕರ್ಮಗಳು ಫಲ ಕೊಡುವ ಮುನ್ನವೇ ಪ್ರಳಯವು ಬಂದುಬಿಟ್ಟರೆ ಹಾಗೆ ಆರಾಧಿಸಲ್ಪಟ್ಟ ದೇವತೆಗಳು ಪಿತೃಗಳು ಎಲ್ಲರೂ ಲಯವಾಗಿ ಬಿಡುವರು ಆಗ ಫಲವನ್ನು ಕೊಡುವವರು ಯಾರು ಎಂಬ ಪ್ರಶ್ನೆ ಬರುವುದು ಆಗ ಅಧಿಕತ ವೃಷಭ ವೃಷಕ್ಷ್ಮಾಭೃನ್ನಾಥಾಂ ಅಕಾಲವಶಂವದಾಂ ವಿಹ ವ್ಯಾಚಕ್ಷುಸ್ವಾಂ ಕೃಪೆ ನಿರುಪಪ್ಲವಾಂ ನೀನು ಅಕಾಲವಶಂವದ ನೀನು ಕಾಲದ ವಶದಲ್ಲಿಲ್ಲ ನೀನು ಕಾಲವು ನಿನ್ನ ವಶದಲ್ಲಿದೆ ಕಾಲದ ವಶದಲ್ಲಿರುವವರು ದೇವತೆಗಳೇ ಮೊದಲಾದವರು ಕರ್ಮವಶ್ಯರಾದವರೆಲ್ಲರೂ ಕಾಲದ ವಶದಲ್ಲಿದ್ದಾರೆ ಆದರೆ ನೀನು ಅವರೊಳಗಿಂತ ವಿಲಕ್ಷಣವಾದ ಜಾಮೀನಾಗಿರುವೆ ದಯಾದೇವಿಯೇ ಎಂದು ದಯಾದೇವಿಯನ್ನು ಸ್ತುತಿಸುತ್ತಾರೆ ಸ್ವಾಮಿ ಸ್ವಾಮಿದೇಶಿಕನಿ ಶ್ಲೋಕದಲ್ಲಿ ಇದರಿಂದ ಕರ್ಮಗಳಿಗೆಲ್ಲ ಆಯಾ ದೇವತೆಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನೇ ಫಲ ಕೊಡುವವನು ಎಂಬ ಶಾಸ್ತ್ರಾರ್ಥವನ್ನು ತಿಳಿಸುತ್ತಾರೆ ಅದು ಬ್ರಹ್ಮಸೂತ್ರಗಳಲ್ಲಿ ಫಲಮತ ಉಪಪತ್ತೇಹೇ ಎಂದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಆ ಅರ್ಥವನ್ನೇ ಇಲ್ಲಿ ಸ್ವಾಮಿ ದೇಶಿಕನ್ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆ ಪರಮಾತ್ಮನು ಹಾಗೆ ಫಲ ಕೊಡಲು ಯಾರು ಕಾರಣ ಅಂತ ಹೇಳಿದ್ರೆ ದಯಾದೇವಿಯೇ ಕಾರಣ ಆ ದಯಾದೇವಿಯು ಎಂದಿಗೂ ಅವನನ್ನು ಅವನನ್ನು ಬಿಟ್ಟಿರಲ್ಲ ಅವಳು ಪ್ರಳಯದಲ್ಲಿಯೂ ಅವನೊಡನೆ ಇರುತ್ತಾಳೆ ಯಾಕೆ ಇರುತ್ತಾಳೆ ಅಂದರೆ ಈ ಕರ್ಮಗಳನ್ನು ಮಾಡಿದವರಿಗೆ ಫಲವನ್ನು ಕೊಡಿಸುವುದು ಅವಳ ಜವಾಬ್ದಾರಿ ಆದ್ದರಿಂದ ಅವಳು ಆ ಜಾಮೀನಿನ ಸ್ಥಾನದಲ್ಲಿದ್ದು ಫಲಗಳನ್ನೆಲ್ಲ ಎಲ್ಲರಿಗೂ ಕೊಡಿಸುತ್ತಾಳೆ ಎನ್ನುವಂತಹ ಭಾವ ಇಲ್ಲಿ ಅದನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ ಕ್ಷಣವಿಲಯಂ ಶಾಸ್ತ್ರಾರ್ಥನಾಂ ಫಲಾಯ ನಿವೇಶಿತೇ ಸುರ ಪಿತೃಗಣೇ ನಿರ್ವೇಶ ಪ್ರಾಗಿ ಪ್ರಲಯಂಗತೆ ಅಧಿಗತ ವೃಷಕ್ಷ್ಮಾಭೃನ್ನಾಥಾಂ ಅಕಾಲವಶಂವ್ ಪ್ರತಿಭುವಮಿಹವ್ಯಾಚಕ್ಷುಸ್ವಾಂ ಕೃಪೆ ನಿರುಪಪ್ಲವಂ ನೀನು ನಿರುಪಪ್ಲವಾಮ್ ಆಗಿದೆಯಾ ಯಾವ ಒಂದು ನಿನಗೆ ಯಾವ ಅಡೆತಣೆಯೂ ಇಲ್ಲ ನಿನಗೆ ಹಾಗೆ ಹಾಗೆ ಇರುವುದರಿಂದಲೇ ನೀನು ಎಲ್ಲ ಫಲಗಳನ್ನು ಎಲ್ಲರಿಗೂ ಕೊಡಿಸುವಂತಹ ಕೊಡಿಸುವುದರಲ್ಲಿ ಸಮರ್ಥಳಾಗಿದ್ದೀಯೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः